ಮೊದಲ ಸುದ್ದಿ ದಸರಾ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈಗ ಮೂಡಾ ಕೇಸ್ನ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಅದರಲ್ಲೂ ದಸರಾ ಸಂಭ್ರಮಾಚರಣೆಯ ಮೇಲೆ ಇದರ ಪರಿಣಾಮ ಇದೆಯಾ ಪಂಜಿನ ಕವಾಯಿತು ಮೇಲೆ ಮೂಡಾ ಹಗರಣದ ಎಫೆಕ್ಟ್ ಆಗುತ್ತೆ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯಪಾಲರ ಮೈಸೂರು ಪ್ರವಾಸ ಮೂಡಾ ಹಗರಣ ಈಗ ಲೋಕಾಯುಕ್ತ ತನಿಖೆಯ ಹಂತಕ್ಕಿದೆ ಜೊತೆಗೆ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರ ವಿರುದ್ಧ ಕೆಲ ಆಕ್ರೋಶ ಕೂಡ ಇರುವಂತದ್ದು ಇಂತ ಸಂದರ್ಭದಲ್ಲಿ ತನಿಖೆಗೆ ಅನುಮತಿ ಬಳಿಕ ಸಭೆಗಳಿಂದಲೇ ರಾಜ್ಯಪಾಲರು ದೂರ ಉಳಿದಿದ್ದರು ಯಾವುದೇ ಘಟಿಕೋತ್ಸವ ಆಗಲಿ ಸಾರ್ವಜನಿಕ ಸಭೆಗಳಾಗಲಿ ರಾಜ್ಯಪಾಲರು ಗೈರಾಗ್ತಾ ಇದ್ದರು ಹಾಗಿದ್ರೆ ದಸರಾ ಸಂಭ್ರಮದಲ್ಲಿ ಭಾಗಿಯಾಗ್ತಾರಾ ಪಂಜನ ಕವಾಯತ್ನಲ್ಲಿ ರಾಜ್ಯಪಾಲರು ಭಾಗಿಯಾಗ್ತಾರಾ ಸಾರ್ವಜನಿಕ ಸಭೆಗಳಿಂದ ದೂರ ಉಳಿದಿರುವಂತಹ ರಾಜ್ಯಪಾಲರು ಮೈಸೂರು ದಸರಾ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾರಾ ಅನ್ನೋದೇ ಸದ್ಯದ ಕುತೂಹಲ ಪ್ರತಿ ದಸರಾದಲ್ಲೂ ಪಂಜನ ಕವಾಯತ್ನಲ್ಲಿ ರಾಜ್ಯಪಾಲರು ಗೌರವ ವಂದನೆಯನ್ನು ಸ್ವೀಕರಿಸೋದು ರೂಢಿಗತ ಆದರೆ ಈ ಬಾರಿ ಏನು ಮೂಡಾ ಕೇಸ್ ಬೆನ್ನಲ್ಲಿ ರಾಜಭವನ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಸಂಘರ್ಷ ಏರ್ಪಟ್ಟಿರೋದ್ರಿಂದ ರಾಜ್ಯಪಾಲರ ವಿರುದ್ಧವೇ ಶಾಸಕರು ಸಚಿವರುಗಳು ಹೋರಾಟ ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕ ಸಭೆಯಿಂದ ದೂರ ಉಳಿದಿದ್ರು ರಾಜ್ಯಪಾಲರು ಆರು ಘಟಿಕೋತ್ಸವ ಸಮಾರಂಭದಿಂದ ದೂರ ಉಳಿದಿದ್ರು ನೃಪತುಂಗ ವಿವಿ ಘಟಿಕೋತ್ಸವ ಬೆಂಗಳೂರು ಉತ್ತರ ವಿವಿ ಘಟಿಕೋತ್ಸವ ಮೈಸೂರು ವಿವಿ ಘಟಿಕೋತ್ಸವ ಬೆಂಗಳೂರು ವಿವಿ ಬಳ್ಳಾರಿ ಕೃಷ್ಣದೇವರಾಯ ವಿವಿ ಬೆಂಗಳೂರು ನಗರ ವಿವಿ ಘಟಿಕೋತ್ಸವದಿಂದಲೂ ಕೂಡ ರಾಜ್ಯಪಾಲರು ದೂರ ಉಳಿದರು ಹಾಗಿದ್ರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮೈಸೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಬುಲೆಟ್ ಪ್ರೂಫ್ ವಾಹನವನ್ನು ಬಳಸ್ತಾ ಇದ್ದಾರೆ ರಾಜ್ಯದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ಲ ಬೇರೆ ರಾಜ್ಯಗಳಲ್ಲಿ ಪ್ರವಾಸ ಮಾಡ್ತಿದ್ದಾರೆ ಗುಜರಾತ್ ರಾಜಸ್ಥಾನ ತಮಿಳುನಾಡಿನಲ್ಲೆಲ್ಲ ರಾಜ್ಯಪಾಲರ ಪ್ರವಾಸ ಇದೆ ಆದರೆ ರಾಜ್ಯದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿಲ್ಲ ವಿಶ್ವವಿದ್ಯಾಲಯದ ಘಟಿಕೋತ್ಸವಗಳಲ್ಲಿ ಭಾಗಿಯಾಗಿಲ್ಲ ಹಾಗಿದ್ರೆ ದಸರಾದಲ್ಲಿ ಪಂಜಿನ ಕವಾಯತ್ನಲ್ಲಿ ಭಾಗಿಯಾಗ್ತಾರ ಗೌರವ ವಂದನೆ ಸ್ವೀಕರಿಸ್ತಾರ ಇದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಈ ಸಂಘರ್ಷದಲ್ಲಿ ದಸರಾ ಕಾರ್ಯಕ್ರಮದ ಮೇಲೂ ಕೂಡ ಪರಿಣಾಮಗಳಾಗಬಹುದಾ ನಾಳೆ ನಡೆಯುವ ವಿಜಯದಶಮಿಯ ದಸರಾ ಪಂಜಿನ ಕವಾಯತ್ತೆ ಆ ಕವಾಯತ್ತಿಗೆ ರಾಜ್ಯಪಾಲರು ಮುಖ್ಯ ಅತಿಥಿಗಳು ಸರ್ಕಾರ ಮತ್ತು ಜಿಲ್ಲಾಡಳಿತದ ಕಾರ್ಯಕ್ರಮಕ್ಕೆ ಆಹ್ವಾನ ಹೋಗಿದೆ ಕವಾಯತ್ತಿನಲ್ಲಿ ರಾಜ್ಯಪಾಲರು ಭಾಗಿಯಾಗೋದು ಮುಖ್ಯ ಅತಿಥಿಯಾಗಿ ಭಾಗಿಯಾಗೋದು ಸಂಪ್ರದಾಯ ಈ ಹಿಂದೆ ಕೂಡ ರಾಜ್ಯಪಾಲರು ಪಂಜನ ಕವಾಯತ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಆದರೆ ಈ ಬಾರಿ ಏನ್ ಕತೆ ರಾಜ್ಯಪಾಲರು ಭಾಗಿಯಾಗ್ತಾರಾ ಇಲ್ವಾ ಇದೇ ಅನುಮಾನ ಕುತೂಹಲ ಮೂಡಿಸ್ತಾ ಇದೆ ರಾಜ್ಯಪಾಲರ ಮೈಸೂರು ಪ್ರವಾಸ ಎಸ್ಸಿ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ ಸಂಪರ್ಕದಲ್ಲಿದ್ದಾರೆ ಆನಂದ್ ದಸರಾ ಕಾರ್ಯಕ್ರಮಗಳ ಮೇಲೂ ಕೂಡ ಮೂಡಾ ಕೇಸ್ನ ಇಂಪ್ಯಾಕ್ಟ್ ಆಗುತ್ತಾ ರಾಜ್ಯಪಾಲರು ಈ ಪಂಜನ ಕವಾಯತ್ನಲ್ಲಿ ಮುಖ್ಯ ಅತಿಥಿಯಾಗಿ ಈ ಬಾರಿ ಭಾಗಿಯಾಗ್ತಾರಾಗಿಲ್ವೋ ಹೇಗಿದೆ ಅವರ ಪ್ಲಾನಿಂಗ್ ಏನಾದರೂ ಡೀಟೇಲ್ಸ್ಗಳು ಲಭ್ಯ ಆಗ್ತಿದೆಯಾ ಪ್ರತಿಮಾ ಮೈಸೂರಲ್ಲಿ ನಡೀತಕ್ಕಂತಹ ದಸರಾ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಪಂಜನ ಕವಾಯತ್ ಕೂಡ ನಡೀತದೆ ಪಂಜನ ಕವಾಯತ್ಗೆ ಮುಖ್ಯ ಅತಿಥಿಯಾಗಿ ಯಾವಾಗ್ಲೂ ಕೂಡ ರಾಜ್ಯದ ರಾಜ್ಯಪಾಲರು ಭಾಗವಹಿಸ್ತಾರೆ ರಾಜ್ಯಪಾಲರು ಪಂಜನ ಕವಾಯತ್ನಲ್ಲಿ ಗೌರವ ವಂದನೆ ಸ್ವೀಕರಿಸತಕ್ಕಂತ ಒಂದು ಸಂಪ್ರದಾಯ ಯಾವಾಗಿನ ಬಹಳ ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ರಾಜ್ಯಪಾಲರಾಗಿರ್ತಕ್ಕಂಥವ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪಂಜನ ಕವಾಯತ್ ವೀಕ್ಷಣೆ ಮಾಡ್ತಾರೆ ಗೌರವ ವಂದನೆಯನ್ನು ಸ್ವೀಕಾರ ಮಾಡ್ತಾರೆ ಆದರೆ ಈ ಬಾರಿ ಒಂದು ವ್ಯತಿರಿಕ್ತವಾಗಿರ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರದಲ್ಲಿ ರಾಜ್ಯಪಾಲರು ಯಾವುದೇ ಒಂದು ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ ಘಟಿಕೋತ್ಸವದಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ ಈಗಾಗಲೇ 6ಕ್ಕೂ ಹೆಚ್ಚು ಘಟಿಕೋತ್ಸವಗಳನ್ನ ಗೈರಾಗಿರ್ತಕ್ಕಂಥ ರಾಜ್ಯಪಾಲರು
ಕರ್ನಾಟಕದಲ್ಲಿ ನಡೆಯತಕ್ಕಂತ ಯಾವುದೇ ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ನಡೆದಂತ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ರಾಜಸ್ಥಾನದಲ್ಲಿ ನಡೆದಂತ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಗುಜರಾತ್ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಯಾವುದೇ ಸಾರ್ವಜನಿಕ ಸಭೆಗಳಿಗೆ ಕೂಡ ರಾಜ್ಯಪಾಲರು ಭಾಗವಹಿಸ್ತಾ ಇಲ್ಲ. ಮತ್ತು ರಾಜ್ಯಪಾಲರು ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಂಡಿದ್ದು ಬುಲೆಟ್ ಪ್ರೂಫ್ ಕಾರನ್ನು ಕೂಡ ಬಳಕೆ ಮಾಡ್ತಿದ್ದಾರೆ. ಸಾರ್ವಜನಿಕವಾಗಿ ತಮ್ಮ ವಿರುದ್ಧ ಆಕ್ರೋಶಗಳು ಮತ್ತು ಪ್ರತಿಭಟನೆಗಳು ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಕೆಲ ಸಂಘಟನೆಗಳು ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಂತಹ ಹಿನ್ನೆಲೆಯಲ್ಲಿ ಸಚಿವರುಗಳು ಮತ್ತು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಲೆಕ್ಕಾಚಾರದಲ್ಲಿ ರಾಜ್ಯಪಾಲರು ಯಾವುದೇ ಒಂದು ಸಾರ್ವಜನಿಕ ಸಭೆಗಳಲ್ಲೂ ಕೂಡ ಭಾಗವಹಿಸ್ತಾ ಇಲ್ಲ, ಘಟಿಕೋತ್ಸವಗಳು ಗೈರಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಅವರು ಕಳೆದ ಒಂದೂವರೆ ತಿಂಗಳಿಂದ ಭಾಗವಹಿಸಿಲ್ಲ. ಆದರೆ ಈಗ ದಸರಾ ಕಾರ್ಯಕ್ರಮದಲ್ಲಿ ನಾಳೆ ನಡೀತಕ್ಕಂಥ ಪಂಜಿನ ಕವಾಯತ್ನಲ್ಲಿ ರಾಜ್ಯಪಾಲರು ಭಾಗವಹಿಸ್ತಾರ, ಮುಖ್ಯ ಅತಿಥಿಯಾಗಿ ಗೌರವವನ್ನು ಸ್ವೀಕರಿಸ್ತಾರ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಈಗಾಗಲೇ ಸರ್ಕಾರ ಮತ್ತು ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ರಾಜ್ಯಪಾಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರತಕ್ಕಂಥ ಸಂಪ್ರದಾಯವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯಪಾಲರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲ ಕಾರಣವಾಗಿದೆ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಾಜಭವನಕ್ಕೆ ತೆರಳಿದ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷರ ಗೌರವಾರ್ಥ ನಡೆದಂತ ಭೋಜನ ಕೂಟದಲ್ಲಿ ಭಾಗಿಯಾಗಿದ ರಾಜ್ಯಪಾಲರು ಮೈಸೂರಿಗೆ ಬರುವಂತೆ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಈಗ ರಾಜ್ಯಪಾಲರು ಮೈಸೂರಿಗೆ ಬರ್ತಾರ, ಕವಾಯತ್ ಪಂಜಿನ ಕವಾಯತ್ನ ವೀಕ್ಷಣೆ ಮಾಡ್ತಾರ, ಗೌರವವನ್ನು ಸ್ವೀಕರಿಸ್ತಾರ ಅಂತಕ್ಕಂಥ ಚರ್ಚೆಗಳು ಇರುವಂತದ್ದು. ಹೀಗಾಗಿ ರಾಜ್ಯಪಾಲರ ಮೈಸೂರು ಪ್ರವಾಸ ಅತ್ಯಂತ ಕುತೂಹಲ ಕಾರಣವಾಗಿದೆ. ಒಂದೊಮ್ಮೆ ಏನಾದರೂ ಕೂಡ ರಾಜ್ಯಪಾಲರು ಪಂಜಿನ ಕವಾಯತ್ನಲ್ಲಿ ಭಾಗವಹಿಸ್ತಾ ಇದ್ರೆ ಒಂದು ಸಂಪ್ರದಾಯಕ್ಕೆ ಬ್ರೇಕ್ ಹಾಕದಂಗಾಗತ್ತೆ, ಸಂಪ್ರದಾಯದಿಂದ ದೂರ ಉಳಿದಂಗಾಗತ್ತೆ. ಹಾಗಾಗಿ ರಾಜ್ಯಪಾಲರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ? ಕಳೆದ ಒಂದೂವರೆ ತಿಂಗಳಿಂದ ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸದೇ ಇರತಕ್ಕಂಥ ರಾಜ್ಯಪಾಲರು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಜನರು ಸೇರ್ತಕ್ಕಂಥ ಏನು ಕಾರ್ಯಕ್ರಮದಲ್ಲಿ ಮೈಸೂರಲ್ಲಿ ಭಾಗವಹಿಸ್ತಾರ? ಹಾಗಾಗಿ ಇದು ತೀವ್ರ ಕುತೂಹಲ ಕಾರಣವಾಗಿದೆ. ರಾಜ್ಯಪಾಲರ ನಡೆಯ ಬಗ್ಗೆ ಕೂಡ ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆರಂಭಗೊಂಡಿರುವಂತದ್ದು ಈಗ. ಥ್ಯಾಂಕ್ ಯು ಅನಂತಮಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.